वेलकम टू सिनिमा लोक निम्म नेच्चिन नट नटियर बग्गे हागू अवर सिनिमा बग्गे मत्तु चित्ररंगद हागू होगुगळ बग्गे तिळिदुकोळ्ळलु नम्म चानल अन्नु लाइक माडी सब्स्क्राइब माडी शेर माडी थैंक यू। साहस सिम्हा डॉक्टर विष्णुवर्धन कन्नड चित्ररंगद मेरु नट कन्नड तमिळ तेलुगु मलयालम ಹಿಂದಿ ಅಂತ ಈ ಐದು ಭಾಷೆಗಳಲ್ಲಿ ನಾಯಕ ನಟನಾಗಿ ಆಕ್ಟ್ ಮಾಡಿರೋ ಮೊದಲನೇ ಕನ್ನಡ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ಚಿತ್ರರಂಗಕ್ಕೆ ಬಂದು 38 ವರ್ಷಗಳಲ್ಲಿ 215ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿ ಅದರಲ್ಲಿ 6-7% ಅಂದ್ರೆ 11-13 ಸಿನಿಮಾಗಳು ಒಂದು ವರ್ಷ ಕಂಪ್ಲೀಟ್ ಮಾಡಿರುವಂತಹ ಸಿನಿಮಾಗಳು 15-20% ಸಿಲ್ವರ್ ಜುಬ್ಲಿ ಕಂಪ್ಲೀಟ್ ಮಾಡಿರುವಂತಹ ಸಿನಿಮಾಗಳು 40-50% ಅಷ್ಟು 100 ದಿನ ಕಂಪ್ಲೀಟ್ ಮಾಡಿರುವಂತಹ ಸಿನಿಮಾಗಳು ಉಳಿದಿರೋ ಸಿನಿಮಾಗಳು 70 ದಿನ 50 ದಿನ 25 ದಿನ ಕಂಪ್ಲೀಟ್ ಮಾಡಿ ಪ್ರೊಡ್ಯೂಸರ್ ಗಳಿಗೆ ಲಾಸ್ ಆಗದೆ ಇರುವಂತಹ ಸಿನಿಮಾಗಳು ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಪ್ರೊಡ್ಯೂಸರ್ ಗಳಿಗೆ ದೊಡ್ಡ ಮಟ್ಟಕ್ಕೆ ಲಾಭ ಸಿಗುತ್ತೋ ಇಲ್ವೋ ಆದ್ರೆ ಲಾಸ್ ಆಗದೆ ಇರುವಂತ ಸಿನಿಮಾಗಳು ಕೊಟ್ಟವರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು. ವಿಷ್ಣುದಾದ ಅವರ ಪಾಲಿಸಿ ಯಾವ ತರ ಇತ್ತಂದ್ರೆ ವಿಷ್ಣುವರ್ಧನ್ ಅವ್ರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿ ಆ ಸಿನಿಮಾ ಸರಿಯಾಗಿ ಹೋಗದೆ ಪ್ರೊಡ್ಯೂಸರ್ ಲಾಸ್ ಆದ್ರೆ ಆ ಪ್ರೊಡ್ಯೂಸರ್ ಗೆ ಇನ್ನೊಂದು ಕಾಲ್ ಶೀಟ್ ಕೊಟ್ಟು ಆ ಲಾಸ್ ನ ಬ್ಯಾಲೆನ್ಸ್ ಮಾಡೋರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು. ವಿಷ್ಣುದಾದ ಸಿನಿಮಾನ ಪ್ರೊಡ್ಯೂಸ್ ಮಾಡೋ ಪ್ರೊಡ್ಯೂಸರ್ ಗಳಿಗೆ ಟೆನ್ಷನ್ ಇಲ್ಲದೆ ಇರ್ತಾರೆ. ಕಾರಣ ಆರ್ಟಿಸ್ಟ್ ಯಾರು ಲೇಟ್ ಆಗಿ ಬರಂಗಿಲ್ಲ, ಟೆಕ್ನಿಷಿಯನ್ಸ್ ಟೈಮ್ ವೇಸ್ಟ್ ಮಾಡಂಗಿಲ್ಲ, ಶೆಡ್ಯೂಲ್ ನ ಯಾವ ತರ ಪ್ಲಾನ್ ಮಾಡಿರ್ತಾರೋ ಆ ತರನೇ ನಡಿಬೇಕು. ಅನ್ನೆಸೆಸರಿಲಿ ಖರ್ಚು ಮಾಡಕ್ಕೆ ಅಲೋ ಮಾಡ್ತಾ ಇರಲಿಲ್ಲ. ಅಂದ್ರೆ ಲಂಚ್ ಬ್ರೇಕ್ ಅಲ್ಲಿ ಒಂದ್ 2-3 ಅವರ್ ಡೈರೆಕ್ಟರ್ ಗಳು ಅವ್ರ ಟೆಕ್ನಿಷಿಯನ್ಸ್ ಜೊತೆ ಹೊರಗೆ ಹೋಗಿ ಊಟ ಮಾಡ್ಕೊಂಡ್ ಬರೋದು, ಅಥವಾ ಹೀರೋಯಿನ್ ಬರೋವರೆಗೂ ಶೂಟಿಂಗ್ ನಡೀತಾ ವೇಟ್ ಮಾಡೋದು, ಅಥವಾ ಯಾರೋ ಒಬ್ಬ ಸ್ಟಂಟ್ ಕೊರಿಯೋಗ್ರಾಫರ್ ಬರೋವರೆಗೂ ಶೂಟಿಂಗ್ ನಿಲ್ಸೋದು. ಇದರಿಂದ ಪ್ರೊಡ್ಯೂಸರ್ ಗಳಿಗೆ ಅನ್ನೆಸೆಸರಿಲಿ ಎಕ್ಸ್ಪೆನ್ಸಸ್ ಹೆಚ್ಚಾಗ್ತಾ ಇತ್ತು. ಈ ತರ ಯಾವುದು ವಿಷ್ಣುವರ್ಧನ್ ಅವ್ರ ಸೆಟ್ ಅಲ್ಲಿ ಆಗದೆ ಇರೋ ತರ ನೋಡ್ಕೊಳ್ಳೋರು, ಸೆಟ್ ಅಲ್ಲಿ ಎಲ್ರೂ ಸಮವಾಗಿ ಟ್ರೀಟ್ ಮಾಡೋರು, ಅದರಲ್ಲೂ ಹೆಣ್ಮಕ್ಕಳಿಗೆ ತುಂಬಾನೇ ಗೌರವ ಕೊಡುವಂತ ವ್ಯಕ್ತಿ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಸೆಟ್ ಅಲ್ಲಿ ವಿಷ್ಣುವರ್ಧನ್ ಅವ್ರು ಇದಾರೆ ಅಂದ್ರೆ ಫಿಮೇಲ್ ಆರ್ಟಿಸ್ಟ್ ಗಳಿಗೆ ಒಂಥರ ಧೈರ್ಯ. ಅಂದ್ರೆ ವಿಷ್ಣುವರ್ಧನ್ ಅವ್ರ ಸಿನಿಮಾಗಳಲ್ಲಿ ನೈಟ್ ಶೂಟ್ ತುಂಬಾನೇ ಕಡಿಮೆ, ಆದ್ರೂ ಕೆಲವೊಮ್ಮೆ ನೈಟ್ ಶೂಟ್ ಮಾಡುವಾಗ ಫಿಮೇಲ್ ಆರ್ಟಿಸ್ಟ್ ಗಳು ಆ ಸೆಟ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ತುಂಬಾನೇ ಕಂಫರ್ಟ್ ಆಗಿರೋರು. ಕಾರಣ ವಿಷ್ಣುವರ್ಧನ್ ಅವ್ರು ಇದಾರೆ ಅನ್ನೋ ಧೈರ್ಯ. ವಿಷ್ಣುದಾದಾಗೆ ಯಾವುದೇ ಪಾತ್ರ ಕೊಟ್ಟರು ಆ ಪಾತ್ರನ ತನ್ನ ಬಾಡಿ ಲ್ಯಾಂಗ್ವೇಜ್ ಮೂಲಕ, ವಾಯ್ಸ್ ಮಾಡ್ಯುಲೇಷನ್ ಮೂಲಕ, ಫೇಸ್ ಎಕ್ಸ್ಪ್ರೆಷನ್ಸ್ ಮೂಲಕ ಆ ಪಾತ್ರನ ಅದ್ಭುತವಾಗಿ ನಿಭಾಯಿಸುವಂತ ಕೆಪಾಸಿಟಿ ಉಳ್ಳವರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಶೂಟಿಂಗ್ ಸ್ಪಾಟ್ ಬರಕ್ ಮುಂಚೆನೆ ಒಂದಷ್ಟು ಹೋಮ್ ವರ್ಕ್ ಮಾಡಿ ಆ ಕ್ಯಾರೆಕ್ಟರ್ ಏನೆಲ್ಲ ಡಿಮ್ಯಾಂಡ್ ಮಾಡುತ್ತೋ ಅದನ್ನೆಲ್ಲಾನು ತಯಾರಿ ಮಾಡಿಕೊಂಡು ಆ ಕ್ಯಾರೆಕ್ಟರ್ ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಸ್ಪಾಟ್ ಅಲ್ಲಿ ಡೈರೆಕ್ಟರ್ ಆಕ್ಷನ್ ಅನ್ನು ಕೂಡಲೇ ಕಾನ್ಫಿಡೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡುವಂತ ವ್ಯಕ್ತಿನೇ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಕೆಲವು ಆಕ್ಟರ್ ಗಳಿಗೆ ಆಕ್ಟ್ ಮಾಡಿದ್ರೆ ಡ್ಯಾನ್ಸ್ ಮಾಡಕ್ ಬರಲ್ಲ, ಡ್ಯಾನ್ಸ್ ಮಾಡಿದ್ರೆ ಹಾಡಕ್ ಬರಲ್ಲ, ಹಾಡಿದ್ರೆ ಫೈಟ್ ಮಾಡಕ್ ಬರಲ್ಲ, ಫೈಟ್ ಮಾಡಿದ್ರೆ ಡೈಲಾಗ್ ಡೆಲಿವರಿ ಬರಲ್ಲ, ಈ ತರ ಯಾವುದೋ ಒಂದರಲ್ಲಿ ಎಡವುತ್ತಾನೆ ಇರ್ತಾರ. ಆದ್ರೆ ವಿಷ್ಣುವರ್ಧನ್ ಅವರು ಆ ತರ ಅಲ್ಲ. ಒಬ್ಬ ನಟನಿಗೆ ಏನೆಲ್ಲ ಬೇಕಾಗುತ್ತೋ ಆ ಒಂದು ಪರಿಪೂರ್ಣತೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹತ್ರ ಇತ್ತು. ಅದರಿಂದನೇ ಕನ್ನಡ ಚಿತ್ರರಂಗದಲ್ಲಿ ಕಂಪ್ಲೀಟ್ ಆಕ್ಟರ್ ಅಂದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅಂತಾರೆ. ಸಿನಿಮಾನಲ್ಲಿ ವಿಷ್ಣುವರ್ಧನ್ ಅವರ ಕ್ವಾಲಿಟಿ ಈ ತರ ಇತ್ತು. ಔಟ್ ಆಫ್ ಸಿನಿಮಾ ಅಂದ್ರೆ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ವಿಷ್ಣುವರ್ಧನ್ ಅವರ ಪಾತ್ರ ಹೇಗಿತ್ತು ಅಂದ್ರೆ 1978 ಅಲ್ಲಿ ನಾರ್ತ್ ಕರ್ನಾಟಕ ಕಡೆ ಚಂಡಮಾರುತದಿಂದ ಎಫೆಕ್ಟ್ ಆಗಿರೋ ಆ ಭಾಗದ ಜನಗಳಿಗೆ ಫಂಡ್ಸ್ ನ ರೇಸ್ ಮಾಡಕ್ಕೆ ಒಂದು ಮ್ಯೂಸಿಕ್ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡ್ತಾರೆ. ಆ ಪ್ರೋಗ್ರಾಮ್ ನ ಲೀಡ್ ಮಾಡಕ್ಕೆ ಫೇಮಸ್ ಸಿಂಗರ್ ಪಿಬಿ ಶ್ರೀನಿವಾಸ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಅವರು ಅದಕ್ಕೆ ಒಪ್ಕೊಂತಾರೆ. ಆ ಕಾರ್ಯಕ್ರಮಕ್ಕೆ ಸಂಗೀತ ಸಂಜೆ ಅಂತ ಹೆಸರು ಇಡ್ತಾರೆ. ಸೊ ಆ ಪ್ರೋಗ್ರಾಮ್ ಗೆ ದೊಡ್ಡ ಮಟ್ಟಕ್ಕೆ ಜನಗಳನ್ನ ಸೇರಿಸಬೇಕು, ಆ ಪ್ರೋಗ್ರಾಮ್ ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಗಬೇಕು ಅನ್ನೋವಾಗ ಬರೀ ಸಂಗೀತ ಪ್ರೋಗ್ರಾಮ್ ಮಾತ್ರ ಅಲ್ಲ, ಫಿಲಂ ಆಕ್ಟರ್ ಗಳನ್ನ ಕರೆದ್ರೆ ಜನಗಳು ಸೇರೋ ಸಾಧ್ಯತೆಗಳಿದೆ ಅಂತ. ಆಗ ಕನ್ನಡದಲ್ಲಿ ನಾಗರಹಾವು, ಕಿಟ್ಟು ಪುಟ್ಟು, ಭೂತಯ್ಯನ ಮಗ ಅಯ್ಯು, ಸಹೋದರರ ಸವಾಲ್ ಅಂತ ದೊಡ್ಡ ದೊಡ್ಡ ಬ್ಲಾಕ್ಬಸ್ಟರ್ ಸಿನಿಮಾಗಳನ್ನ ಕೊಟ್ಟಿರೋ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಇನ್ವೈಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಇನ್ನು ಕೆಲವರು ಸಿನಿಮಾ ನಟರನ್ನ ಇನ್ವೈಟ್ ಮಾಡೋದು ಬೇಡ, ಅದು ವೇಸ್ಟ್ ಆಗುತ್ತೆ. ಕಾರಣ ಇದಕ್ ಮುಂಚೆ ದೊಡ್ಡ ದೊಡ್ಡ ನಟರುಗಳನ್ನ ಬೇರೆ ಒಂದು ಸಂದರ್ಭಗಳಲ್ಲಿ ಇನ್ವೈಟ್ ಮಾಡಿದೀವಿ, ಅವ್ರು ಯಾರು ನಮಗ್ ಸ್ಪಂದಿಸ್ತಾ ಇಲ್ಲ. ಸೊ ವಿಷ್ಣುವರ್ಧನ್ ಅವ್ರು ಬರ್ತಾರೆ ಅನ್ನೋ ನಂಬಿಕೆ ನಮಗಿಲ್ಲ ಅಂತ ಹೇಳ್ತಾರೆ. ಬಟ್ ಆದ್ರೂ ಕೆಲವರು ವಿಷ್ಣುವರ್ಧನ್ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ಹೊಂಬಿಸಿಲು ಅನ್ನೋ ಸಿನಿಮಾ ರಿಲೀಸ್ ಆಗಿ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಆಗಿ ಥಿಯೇಟರ್ ಗಳಲ್ಲಿ ಇನ್ನೂ ನಡೀತಾ ಇತ್ತು. ಅದು ಮಾತ್ರ ಅಲ್ಲ, 1977 ಅಲ್ಲಿ ತಮಿಳಲ್ಲಿ ಯಂಗ್ ಸೂಪರ್ ಸ್ಟಾರ್ ಆಗಿರೋ ಕಮಲ್ ಹಾಸನ್ ಅವರು ಕನ್ನಡದಲ್ಲಿ ಕೋಕಿಲಾ ಅನ್ನೋ ಸಿನಿಮಾನಲ್ಲಿ ಆಕ್ಟ್ ಮಾಡಿರ್ತಾರ. ಕೋಕಿಲಾ ಬರೀ ಕರ್ನಾಟಕನಲ್ಲಿ ಮಾತ್ರ ಅಲ್ಲ, ತಮಿಳುನಾಡಲ್ಲೂ ಸುಮಾರು ಥಿಯೇಟರ್ ಗಳಲ್ಲಿ 125 ದಿನ ಕಂಪ್ಲೀಟ್ ಮಾಡಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, ಕನ್ನಡ ಸಿನಿಮಾ ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ತಮಿಳುನಾಡಲ್ಲಿ ರಿಲೀಸ್ ಆಗಿ 100 ದಿನ ಪೂರೈಸಿರೋ ಮೊದಲನೇ ಸಿನಿಮಾ ಕೋಕಿಲಾ ಸಿನಿಮಾ ಆಗುತ್ತೆ. ಕನ್ನಡ ಸಿನಿಮಾ ತಮಿಳುನಾಡಲ್ಲೂ ಒಂದು ದೊಡ್ಡ ಇತಿಹಾಸನ ಸೃಷ್ಟಿ ಮಾಡುತ್ತೆ. ಸೊ ಅವ್ರನ್ನ ಇನ್ವೈಟ್ ಮಾಡೋಣ ಅಂತ ಪ್ಲೇ ಬ್ಯಾಕ್ ಸಿಂಗರ್ ಕಮ್ ಮ್ಯೂಸಿಷಿಯನ್ ಆದ ಪಿಬಿ ಶ್ರೀನಿವಾಸ ಅವರ ಮೂಲಕ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಮತ್ತು ಡಾಕ್ಟರ್ ಕಮಲ್ ಹಾಸನ್ ಅವರನ್ನ ಇನ್ವೈಟ್ ಮಾಡ್ತಾರೆ. ಅವರಿಬ್ರು ಆ ಪ್ರೋಗ್ರಾಮ್ ಅಲ್ಲಿ ಭಾಗಿಯಾಗ್ತಾರೆ. ಅವ್ರ ಜೊತೆ ಆ ಕಾಲಕ್ಕೆ ಸಪೋರ್ಟಿಂಗ್ ಆಕ್ಟರ್ಸ್ ನಂತರ ಸೂಪರ್ ಸ್ಟಾರ್ ಆಗಿರೋ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಕೂಡ ಅಟೆಂಡ್ ಮಾಡಿರ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗೂ ಭಾರತಿ ವಿಷ್ಣುವರ್ಧನ್ ಅವರು ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿರೋ ಮೇಲ್ಕೋಟೆ ಟೌನ್ ಅಲ್ಲಿ ಆ ಭಾಗದ ಜನ ನೀರಿನ ಸಮಸ್ಯೆ ಎದುರಿಸ್ತಾ ಇದಾರೆ ಅಂತ ಗೊತ್ತಾದ್ಮೇಲೆ ಆ ಏರಿಯಾಗಳನ್ನ ಇವರು ಅಡಾಪ್ಟ್ ಮಾಡಿಕೊಂಡು ಆ ಏರಿಯಾಗಳಲ್ಲಿ ಬೋರ್ವೆಲ್ ಗಳನ್ನ ಹಾಕಿ ನೀರಿನ ಸಮಸ್ಯೆಗಳನ್ನ ಎದುರಿಸ್ತಾ ಇರೋ ಜನಗಳಿಗೆ ನೆರವಾಗ್ತಾರೆ. ಅದು ಮಾತ್ರ ಅಲ್ಲ, ಯಾವಾಗೆಲ್ಲ ಅವ್ರು ಮಂಡ್ಯಗೆ ಹೋಗ್ತಾರೋ ಮೇಲ್ಕೋಟೆ ಜನಗಳನ್ನ ನೋಡದೆ ಬರ್ತಾ ಇರಲಿಲ್ಲ. 2003-2004 ಆ
ಪೀರಿಯಡ್ ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಾಮರಸ್ಯವನ್ನು ಉತ್ತೇಜಿಸಲು ಸ್ನೇಹಲೋಕ ಅನ್ನೋ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ತಾರೆ. ಇದು ಬರೀ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡೋ ಆರ್ಗನೈಸೇಷನ್ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಫ್ಲಡ್ಸ್ ಇಂದ ಎಫೆಕ್ಟ್ ಆಗಿರೋ ಜನಗಳಿಗೆ ಫೈನಾನ್ಷಿಯಲ್ ಸಪೋರ್ಟಿವ್ ಆಗಿರಕ್ಕೆ ನಾರ್ಥನ್ ಕರ್ನಾಟಕ ಕಡೆ ಪಾದಯಾತ್ರೆ ಮಾಡಿ ಡೊನೇಷನ್ ಕಲೆಕ್ಟ್ ಮಾಡ್ತಾರೆ. ಆಕ್ಟರ್ ಶಿವರಾಮ್ ಅವರು ಒಂದು ಸಂದರ್ಶನದಲ್ಲಿ ಹೇಳೋ ಪ್ರಕಾರ, ಆ ಪಾದಯಾತ್ರೆನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕಾಲು ನೋವಿಂದ ತುಂಬಾ ಸಫರ್ ಮಾಡ್ತಾ ಇದ್ರು, ನಾವೆಲ್ಲ ಅವ್ರನ್ನ ಕಾರಲ್ಲಿ ಕೂತ್ಕೊಳ್ಳಿ ನಾವುಗಳು ಹೋಗಿ ಆ ಅಂಗಡಿ ಕಲೆಕ್ಟ್ ಮಾಡ್ಕೊಂಡ್ ಬರ್ತೀವಿ ಅನ್ನೋವಾಗ, ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಹೇಳಿದ್ದು, ಇಲ್ಲ ಇಲ್ಲ ನಾನು ಬರ್ತೀನಿ, ನಾನ್ ಬಂದ್ರೆ 10 ರೂಪಾಯಿ ಹಾಕ್ಬೇಕು ಅನ್ಕೊಂಡಿರೋನು 100 ರೂಪಾಯಿ ಹಾಕ್ಬಹುದು, 100 ರೂಪಾಯಿ ಹಾಕೋನು 500 ಹಾಕ್ಬಹುದು, ಹೆಚ್ಚಾಗಿನೂ ಹಾಕ್ಬಹುದು. ಈ ಪಾದಯಾತ್ರೆ ನಾವು ಹಮ್ಮಿಕೊಂಡಿರೋ ಉದ್ದೇಶ ಫ್ಲಡ್ಸ್ ಅಲ್ಲಿ ಎಫೆಕ್ಟ್ ಆಗಿರೋ ಜನಗಳಿಗೆ ಫೈನಾನ್ಶಿಯಲ್ ಸಪೋರ್ಟಿವ್ ಆಗಿರಬೇಕು. ಅದ್ ಮಾತ್ರ ಅಲ್ಲ, ನಾವು ಎಷ್ಟು ದೊಡ್ಡ ಅಮೌಂಟ್ ಕಲೆಕ್ಟ್ ಮಾಡ್ತೀವೋ ಅಷ್ಟು ಅವ್ರಿಗೆ ಸಹಾಯ ಆಗುತ್ತೆ. ಎಲ್ಲಾ ಅಂಗಡಿಗಳಲ್ಲೂ ನಾನೇ ಡೊನೇಷನ್ ಕಲೆಕ್ಟ್ ಮಾಡ್ತೀನಿ ಅಂತ ಅವತ್ತು ಫುಲ್ ಡೇ ನಾರ್ಥನ್ ಕರ್ನಾಟಕ ಕಡೆ ಸುಮಾರು ಅಂಗಡಿಗಳಲ್ಲಿ ಡೊನೇಷನ್ ಕಲೆಕ್ಟ್ ಮಾಡಿ ಫ್ಲಡ್ಸ್ ಇಂದ ಎಫೆಕ್ಟ್ ಆಗಿರೋ ಜನಗಳಿಗೆ ಆರ್ಥಿಕ ಬೆಂಬಲವಾಗ್ತಾರೆ. 2005 ನಲ್ಲಿ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಅವರು 15ನೇ ವರ್ಷದ ಕ್ಯಾನ್ಸರ್ ಅವೇರ್ನೆಸ್ ವಾಕಥಾನ್ ಪ್ರೋಗ್ರಾಮ್ ಒಂದು ಆರ್ಗನೈಸ್ ಮಾಡ್ತಾರೆ. ಆ ಪ್ರೋಗ್ರಾಮ್ ಎಲ್ಲಾ ಜನಗಳ ಹತ್ರನೂ ಹೋಗಿ ರೀಚ್ ಆಗ್ಬೇಕಂದ್ರೆ, ಆ ಒಂದು ಕಾರ್ಯಕ್ರಮದಲ್ಲಿ ಆಲ್ರೆಡಿ ಪಬ್ಲಿಕ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸಿಕೊಂಡಿರೋ ಡಾಕ್ಟರ್ ವಿಷ್ಣುವರ್ಧನ್ ಅವರಿದ್ರೆ, ಈ ನಮ್ಮ ಉದ್ದೇಶ ಅಂದ್ರೆ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುವಂತ ಪ್ರೋಗ್ರಾಮ್ ಏನ್ ಮಾಡ್ತಾ ಇದೀವೋ ಅದು ಎಲ್ರ ಹತ್ರನೂ ಹೋಗಿ ರೀಚ್ ಆಗ್ಬಹುದು ಅಂತ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ವಿಷ್ಣುದಾದ ಎಷ್ಟು ಪೀಕ್ ಅಲ್ಲಿ ಇದ್ರು ಅಂತ ನಮ್ಗೆಲ್ರಿಗೂ ಗೊತ್ತು. ಸೂರ್ಯವಂಶ, ಯಜಮಾನ, ಕೋಟಿಗೊಬ್ಬ, ಜಮೀನ್ದಾರು, ಸಿಂಹಾದ್ರಿಯ ಸಿಂಹ, ಕದಂಬ, ಆಪ್ತ ಮಿತ್ರ, ವರ್ಷ ಅಂತ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಸಿನಿಮಾಗಳನ್ನ ಕೊಟ್ಟು ಬಿಸಿ ಆರ್ಟಿಸ್ಟ್ ಆಗಿದ್ದಾರೆ. ಅವ್ರನ್ನ ಹೋಗಿ ಅಪ್ರೋಚ್ ಮಾಡುವಾಗ ಪಬ್ಲಿಕ್ ಯೂಸ್ಫುಲ್ ಆಗಿರುತ್ತೆ ಅಂದ್ರೆ, ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದರಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ, ಕನ್ನಡ ಸಿನಿಮಾ ದೊಡ್ಡ ಮಟ್ಟಕ್ಕೆ ಬೆಳೆದು ಬಿಟ್ಟಿತ್ತು. ಯಾವ್ದಾದ್ರು ಪ್ರೋಗ್ರಾಮ್ಗೆ ಆರ್ಟಿಸ್ಟ್ ಗಳು ಬರ್ತಾರೆ ಅಂದ್ರೆ ಅವ್ರಿಗೂ ಒಂದು ಅಮೌಂಟ್ ಕೊಟ್ಟು ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಂತದ್ರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು. ಅವರು ಯೋಚನೆ ಮಾಡಿದ್ರೆ ಎಷ್ಟು ಬೇಕಾದ್ರೂ ಅಮೌಂಟ್ ಕೇಳಬಹುದಾಗಿತ್ತು. ಯಾವಾಗ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಅವರು 15 ವರ್ಷದಿಂದ ಈ ಕ್ಯಾನ್ಸರ್ ವಾಕಥಾನ್ ಪ್ರೋಗ್ರಾಮ್ ಒಂದು ಮಾಡ್ತಾ ಇದೀವಿ, ಇದು 15ನೇ ವರ್ಷ, ಈ ವರ್ಷದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಈ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಅದು ಮಾತ್ರ ಅಲ್ಲ, ನಮ್ಮ ಉದ್ದೇಶ ಅಂದ್ರೆ ಈ ಕ್ಯಾನ್ಸರ್ ಅವೇರ್ನೆಸ್ ನ ಹೆಚ್ಚಿನ ಸಂಖ್ಯೆಯ ಜನರಿಗೆ ರೀಚ್ ಮಾಡಿಸಬೇಕು. ನೀವು ನಮ್ ಜೊತೆ ಕೈ ಜೋಡಿಸಿದ್ರೆ ಖಂಡಿತ ಅದು ಈಡೇರುತ್ತೆ ಅನ್ನೋ ನಂಬಿಕೆ ನಮಗಿದೆ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ವಿಷ್ಣುದಾದ 1 ರೂಪಾಯಿ ಚಾರ್ಜ್ ಮಾಡಿದೆ, ಆ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಕ್ಸಸ್ಫುಲ್ ಪ್ರೋಗ್ರಾಮ್ ಮಾಡಿಸ್ತಾರೆ. ಅವ್ರ ಜೊತೆ ರಿಟೈರ್ಡ್ ಕ್ರಿಕೆಟರ್ ಆದ ಶಾಹಿದ್ ಕಿರ್ಮಾನಿ ಅವರು ಮತ್ತು ಆಕ್ಟರ್ ಶಿವರಾಮ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. 2007 ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾತಾಡ್ ಮಾತಾಡ್ ಮಲ್ಲಿಗೆ ಸಿನಿಮಾದ ಪ್ರಮೋಷನ್ ಮುಗಿಸಿಕೊಂಡು ಹುಬ್ಬಳ್ಳಿಯಿಂದ ಬರ್ತಾ ಇರುವಾಗ ಹರಿಹರ ದಾವಣಗೆರೆ ಮಾರ್ಗದಲ್ಲಿ ಹಿಮೋಫೀಲಿಯಾ ಅನ್ನೋ ಡಿಸೀಸ್ ಅಲ್ಲಿ ಎಫೆಕ್ಟ್ ಆಗಿರೋ ಸಹೋದರರಿಗೆ ಅವ್ರನ್ನ ಮೀಟ್ ಮಾಡಿ ಮೋಟಿವೇಟ್ ಮಾಡಿ ಧೈರ್ಯ ತುಂಬಿಸಿ ಅವ್ರ ಮೆಡಿಕಲ್ ಟ್ರೀಟ್ಮೆಂಟ್ ಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾರೆ. 2008 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 58ನೇ ಹುಟ್ಟುಹಬ್ಬದ ಅಂಗವಾಗಿ ಮೈಸೂರು ನಗರದಲ್ಲಿರೋ ಬಡ ರೋಗಿಗಳಿಗೆ ಫ್ರೀ ಹೆಲ್ತ್ ಚೆಕ್ಅಪ್ ನ ಆರ್ಗನೈಸ್ ಮಾಡಿ ಮೆಡಿಸಿನ್ಸ್ ಗಳನ್ನ ಪ್ರೊವೈಡ್ ಮಾಡಿ ಒಂದಷ್ಟು ಗಂಟೆ ಕಾಲ ಅವ್ರ ಜೊತೆ ಟೈಮ್ ನ ಸ್ಪೆಂಡ್ ಮಾಡಿ ಅವರಗಳ ನಗುವಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಇತ್ತೀಚೆಗೆ ಒಂದು ವಿಡಿಯೋ ನೋಡಿದ್ದೆ, ಅದರಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೊಡೈಕಾನಲ್ ಭಾಗದಲ್ಲಿರೋ ಜನಗಳಿಗೆ ಸುಮಾರು 50ಕ್ಕೂ ಹೆಚ್ಚು ಮನೆಗಳನ್ನ ಕಟ್ಕೊಟ್ಟಿದ್ದಾರೆ ಅಂತ ನೋಡಿದ್ದೆ. ಇದು ಯಾರೋ ಯೂಟ್ಯೂಬ್ ಚಾನಲ್ ಅವರು ಹಾಕಿರೋ ವಿಡಿಯೋ ಅಲ್ಲ, ಸ್ವತಃ ಆ ಭಾಗದಲ್ಲಿರೋ ಜನಗಳೇ ವಿಷ್ಣುವರ್ಧನ್ ಅವರು ನಮ್ಗೆ ಮನೆಗಳನ್ನ ಕಟ್ಕೊಟ್ಟಿದ್ದಾರೆ. ಇವತ್ತು ನಾವು ವಾಸ ಮಾಡ್ತಾ ಇರೋ ಮನೆ ವಿಷ್ಣುವರ್ಧನ್ ಅವ್ರು ಕೊಟ್ಟಿರೋ ದಾನ ಅಂತ ಹೇಳ್ತಾ ಇದ್ದಾರೆ. ಎಂತ ವ್ಯಕ್ತಿತ್ವ ರೀ ಅವ್ರದ್ದು. 2000 ಪೀರಿಯಡ್ ಅಲ್ಲಿ ಡಾಕ್ಟರ್ ವಿಷ್ಣು ತಗೊಂತಾ ಇರೋ ಸಂಬಳ 75 ಲಕ್ಷ ರೂಪಾಯಿಯಿಂದ 1.25 ಕೋಟಿ ವರೆಗೂ ತಗೊಂತ ಇದ್ರು. 2010 ನಂತರನೇ ಕನ್ನಡ ಆರ್ಟಿಸ್ಟ್ ಗಳಿಗೆ ಡಬಲ್ ಡಿಜಿಟ್ ಸ್ಯಾಲರಿ ಆಗಿದ್ದು, ಸೊ ವಿಷ್ಣುದಾದ ಆತರ ರೆಮ್ಯುನರೇಷನ್ ತಗೊಂತಾ ಇರೋವಾಗ 50ಕ್ಕೂ ಹೆಚ್ಚು ಮನೆಗಳನ್ನ ಕಟ್ಕೊಟ್ಟಿದ್ದಾರೆ ಅಂದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದು ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಜನಕ್ಕೆ ಧನ ಸಹಾಯ ನೀಡಿ ಅವ್ರ ಜೀವನಕ್ಕೆ ದಾರಿ ದೀಪವಾಗಿದ್ದಾರೆ. ಅದಕ್ಕೆ ಸುಮಾರು ನಟರು ಎಕ್ಸಾಂಪಲ್ ಆಗಿದ್ದಾರೆ. ಸಿಹಿ ಕೈ ಚಂದ್ರು ಅವರು, ಇವತ್ತು ನಾನು ಬದುಕಿರೋ ಕಾರಣ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅವತ್ತು ನಾನು ಟ್ರೀಟ್ಮೆಂಟ್ ಗೆ ಹಣ ಸಹಾಯ ಮಾಡಿಲ್ಲ ಅಂದ್ರೆ ಇವತ್ತು ನಾನು ನಿಮ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರಲಿಲ್ಲ ಅಂತಾರೆ. ಇನ್ನೊಂದ್ ಕಡೆ ಬೆಂಗಳೂರು ನಾಗೇಶ್ ಅವರು, ಇವತ್ತು ನನ್ನ ಕುಟುಂಬ ಬದುಕಿರೋ ಕಾರಣ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಫೈನಾನ್ಶಿಯಲ್ ಪ್ರಾಬ್ಲಮ್ ಇಂದ ನಾನು ನನ್ನ ಹೆಂಡತಿ ಕುಟುಂಬದ ಸಮೇತ ಆತ್ಮಹತ್ಯೆ ಮಾಡ್ಕೊಬೇಕು ಅನ್ನುವಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರು 25,000 ರೂಪಾಯಿ ಚೆಕ್ ಕೊಟ್ಟು ನನ್ನ ಅವರು ಬದುಕಿಸಿದ್ರು. ಆ ಹಣದಿಂದ ಎಲ್ಲಾ ಸಾಲಗಳನ್ನು ತೀರಿಸಿ ಮನೆ ಕಟ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಂತಾರೆ. ಈ ತರ ಸುಮಾರು ಜನಕ್ಕೆ ಪ್ರಚಾರಣೆ ಇಲ್ಲದೆ ಸಹಾಯ ಮಾಡಿ ನಿಜವಾದ ಕರ್ಣ ಅಂತ ಅನ್ನಿಸ್ಕೊಂಡವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಕೆಲವರೆಲ್ಲ ಕೇಳ್ತಾರೆ, ವಿಷ್ಣುವರ್ಧನ್ ಅವರು ಏನ್ ಮಾಡ್ಬಿಟ್ರು ಅಂತ. ಒಬ್ಬ ನಟ ಇದಕ್ಕಿಂತ ಬೇರೆ ಏನ್ರಿ ಮಾಡಕ್ಕಾಗತ್ತೆ? ನಿಮಗೆ ಬೇರೆ ನಟರ ಮೇಲೆ ಅವರ ಅಭಿಮಾನಕ್ಕೆ ನಾನು ತಲೆ ಬಾಗ್ತೀನಿ, ಆದ್ರೆ ಜನಗಳಿಗೋಸ್ಕರ ಬೀದಿಗಿಳಿದವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅದನ್ನ ಮರಿಬೇಡಿ. ಇವರಿದ್ದಿರೋ ಕಾಲದಲ್ಲಿ ನಾವು ಇದ್ವಿ ಅನ್ನಕ್ಕೆ ತುಂಬಾನೇ ಹೆಮ್ಮೆ ಆಗ್ತಾ ಇದೆ. ಬರೀ ಹಾವಲ್ಲ ಮೇಷ್ಟ್ರೇ.